ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊಟ್ಟಿರೋಂಥ ಒಂದು ಟಾಪಿಕ್ ಹೆಸರು ವ್ಯಾಕ್ಸಿನೇಷನ್ ಈಗಂತೂ ವ್ಯಾಕ್ಸಿನೇಷನ್ ಶಬ್ದ ತುಂಬ ಪ್ರಚಲಿತದಲ್ಲಿದೆ ಯಾಕಂದರೆ ಗೊತ್ತೇ ಇದೆ ಮಹಾಮಾರಿಯ ವಿಷಯವಾಗಿ ನೀವೆಲ್ಲಿ ನೋಡಿದ್ರೂ ಕೂಡ ವ್ಯಾಕ್ಸಿನೇಷನ್ ಅದರ ಬಗ್ಗೆ ಇರುವಂಥ ಗೊಂದಲಗಳು ಪ್ರಶ್ನೆಗಳು ಸಾಕಷ್ಟು ಇರ್ತವೆ ಇವತ್ತು ಆ ವ್ಯಾಕ್ಸಿನೇಷನ್ ಬಗ್ಗೆ ನಾನಿವತ್ತು ಮಾಹಿತಿ ನೀಡಲಿಕ್ಕೆ ಹೋಗ್ತಾಯಿದ್ದೀನಿ ವ್ಯಾಕ್ಸಿನೇಷನ್ ಮುಖ್ಯವಾದ ಅಂಶಗಳು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ನಾಲೆಜು ಒಬ್ಬ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ಬೇಸಿಕ್ ನಾಲೇಜಲ್ಲಿ ವ್ಯಾಕ್ಸಿನೇಷನ್ ಅಂದರೆ ಏನು ಯಾಕೆ ಹಾಕ್ತಾರೆ ಯಾವ ರೀತಿಯಾಗಿ ವ್ಯಾಕ್ಸಿನೇಷನ್ ಕೆಲಸ ಮಾಡುತ್ತೆ ಇಮ್ಯುನಿಟಿ ಸಿಸ್ಟಮ್ ಅಂದ್ರೇನು ಇಮ್ಯುನಿಟಿ ಪವರ್ ಅಂದ್ರೇನು ಇದೆಲ್ಲದರ ಬೇಸಿಕ್ ನಾಲೇಜು ನಿಮಗೆ ಸಿಕ್ಕಾಗ ಮಾತ್ರ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಅರ್ಥ ಆಗ್ಲಿಕ್ಕೆ ಶುರು ಮಾಡುತ್ತೆ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಓ ವ್ಯಾಕ್ಸಿನೇಷನ್ ಹಾಕಿದ ಕೂಡಲೇ ನಮಗೇನು ಆಗೋದೇ ಇಲ್ಲ ಸಂಪೂರ್ಣವಾಗಿ ಶೀಲ್ಡ್ ಆದಂಗೆ ಅಂತ ಈ ರೀತಿಯಾಗಿ ತಂದ್ಕೊಂಡಿರ್ತಾರೆ ಸಂಪೂರ್ಣವಾಗಿ ತಪ್ಪು ಕಲ್ಪನೆ ನಿಮ್ಮದು ವ್ಯಾಕ್ಸಿನೇಷನ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ದೇಹ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅಂದರೆ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ನೀವು ಕುಳಿತು ವಿಚಾರ ಮಾಡಿದಾಗ ಅಡಿಯಿಂದ ಮುಡಿವರೆಗೂ ಒಂದೊಂದೇ ಅಂಗಾಂಗದ ಬಗ್ಗೆ ನೀವು ವಿಚಾರ ವಿಮರ್ಶೆ ಮಾಡ್ತಾ ಹೋದರೆ ಈ ದಿವ್ಯವಾದ ಪ್ರಕೃತಿಯ ಫೈನ್ ಹ್ಯಾಂಡ್ ಕ್ರಾಫ್ಟ್ಸ್ ಮ್ಯಾನ್ಶಿಪ್ ಏನಿದೆ ನಿಮಗೆ ಗೋಚರ ಆಗಲಿಕ್ಕೆ ಶುರು ಮಾಡ್ತದೆ ಮೂಕ ವಿಸ್ಮಯರಾಗ್ಲಿಕ್ಕೆ ಶುರು ಮಾಡ್ತೀರ ಯಾವ ರೀತಿಯಾಗಿ ಪ್ರಕೃತಿ ನಮ್ಮ ದೇಹ ಕೇವಲ ಒಬ್ಬ ಮನುಷ್ಯನ ದೇಹದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಲಕ್ಷ ಕೋಟಿಗಟ್ಟಲೆ ಜೀವರಾಶಿಗಳು ಜಲಚರಗಳು ಈ ಭೂಮಿ ಮೇಲೆ ಇದ್ದಾವೆ ಪ್ರತಿಯೊಂದ್ರದ್ದು ಇಮ್ಯೂನ್ ಸಿಸ್ಟಮ್ ಬೇರೆ ಪ್ರತಿಯೊಂದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಪ್ರತಿಯೊಂದ್ರದ್ದು ರಿಪ್ರೊಡಕ್ಟಿವ್ ಸಿಸ್ಟಮ್ ಬೇರೆ ನರ್ವಸ್ ಸಿಸ್ಟಮ್ ಬೇರೆ ವಾಸ್ಕುಲರ್ ಸಿಸ್ಟಮ್ ಬೇರೆ ಯಾವ ರೀತಿಯಾಗಿ ಪ್ರಕೃತಿ ಒಂದೊಂದು ದೇಹವನ್ನು ನಿರ್ಮಾಣ ಮಾಡಿದೆ ಅಂದರೆ ಒಂದು ಅದ್ಭುತವಾದ ಚಮತ್ಕಾರ ನಮ್ಮ ಕಣ್ಮುಂದೆ ನೋಡಲಿಕ್ಕೆ ಸಿಗ್ತದೆ ಮತ್ತೆ ಯಾವ ರೀತಿಯಾಗಿ ವಿಶ್ವಕರ್ಮ ಒಂದು ವಸ್ತುವನ್ನು ನಿರ್ಮಾಣ ಮಾಡ್ತಾನೆ ಅದೇ ರೀತಿಯಾಗಿ ಪ್ರಕೃತಿ ಒಂದು ಫೈನ್ ಹ್ಯಾಂಡ್ ಕ್ರಾಫ್ಟ್ಸ್ ಮ್ಯಾನ್ಶಿಪ್ ಏನಿದೆ ಈ ದೇಹ ನಿರ್ಮಾಣ ಮಾಡುವಾಗ ಗೋಚರ ಆಗ್ತದೆ ಅಡಿಯಿಂದ ಮುಡಿವರೆಗೂ ಬ್ರೈನ್ ಇಲ್ಲೇ ಇರಬೇಕು ನರ್ವಸ್ ಸಿಸ್ಟಮ್ ಇಲ್ಲೇ ಇರಬೇಕು ಈ ನರ ಇಲ್ಲಿಂದನೇ ಹಾಯ್ದು ಹೋಗಬೇಕು ಮೂಗು ಇಲ್ಲೇ ಇರಬೇಕು ಕಣ್ಣು ಹೀಗೆ ಇರಬೇಕು ಕಣ್ಣಿಂದ ದೃಶ್ಯ ಹೀಗೆ ನೋಡಬೇಕು ಇಮೇಜ್ ಇದೇ ರೀತಿಯ ಕ್ರಿಯೇಟ್ ಆಗಬೇಕು ಶ್ರವಣ ಶಕ್ತಿ ಸೌಂಡ್ ಈ ರೀತಿ ಬೀಳಬೇಕು ಸೌಂಡ್ ಹೋಗಿ ಬ್ರೈನಿಗೆ ಹೋಗಬೇಕು ಕತ್ತು ಗಂಟ್ಲು ಓಕೆ ಆಮೇಲೆ ಹೊಟ್ಟೆ ಪುಪ್ಪುಸಗಳು ಉಸಿರಾಟ ಕ್ರಿಯೆಗಳು ಡೈಜೆಸ್ಟಿವ್ ಸಿಸ್ಟಮು ಎಂಜೈಮ್ಸು ಹಾರ್ಮೋನ್ಸು ಗ್ಲ್ಯಾಂಡ್ಸು ಇದು ಇಲ್ಲೇ ಇರಬೇಕು ಇಮ್ಯುನಿಟಿ ಸಿಸ್ಟಮ್ ಕೂಡ ಅದರಲ್ಲೇ ಬರ್ತದೆ ಮಿತ್ರ ಇಮ್ಯುನಿಟಿ ಸಿಸ್ಟಮ್ ಬೇಸಿಕ್ ನಾಲೆಜ್ ನೀವು ಪಡ್ಕೊಳ್ಬೇಕು ಅಂದರೆ ಕೆಲವೊಂದು ಎಕ್ಸಾಂಪಲ್ಸು ನೀವು ತಿಳಿದುಕೊಳ್ಳೇಬೇಕು ನಾವು ತುಂಬ ಚಿಕ್ಕವರಿದ್ದಾಗ ಕೆಲವೊಂದು ಪದೇ ಪದೇ ಎಕ್ಸಾಂಪಲ್ಸ್ ಉದಾಹರಣೆಗಳು ಕೊಡ್ತಾ ಹೋಗ್ತಾರೆ ಹಿರಿಯರು ಮುಳ್ಳಂದು ಮುಳ್ಳಿನಿಂದಲೇ ತೆಗೀಬೇಕು ಅಂತಾರೆ ಇನ್ನು ಕೆಲವರು ವಿಷವನ್ನು ವಿಷವಿಂದನೇ ತೆಗಿಬೇಕು ಅಂತಾರೆ ಇನ್ನು ಕೆಲವು ಸಾಕಷ್ಟು ಕಡೆ ನಾವು ಕೂಡ ನೋಡಿದ್ದೀವಿ ಬರೆ ಕೊಡ್ತಾರೆ ಆ ಎತ್ತುಗಳಿಗೆ ಎಮ್ಮೆಗಳಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಬರೆ ಕೊಡುವಂತಹ ಸಂಸ್ಕೃತಿ ಪದ್ಧತಿ ಕಲ್ಚರು ನಮ್ಮ ಹಿಂದಿಕಿನ ಜನರಲ್ಲಿ ಇತ್ತು ಈಗಲೂ ಕೂಡ ಕೆಲವೊಂದು ಟ್ರೈಬಲ್ ಪೀಪಲ್ಸಲ್ಲಿ ಅಥವಾ ಹಳ್ಳಿಗಳಲ್ಲಿ ಬರೆ ಕೊಡುವಂಥ ಪದ್ಧತಿ ಈಗಲೂ ಕೂಡ ಪ್ರಚಲಿತದಲ್ಲಿದೆ ಯಾಕೆ ಆ ರೀತಿ ಹೇಳ್ತಾರೆ ಮುಳ್ಳನ್ನು ಮುಳ್ಳಿನಿಂದನೇ ಮುಳ್ಳಿನಿಂದಲೇ ಯಾಕೆ ತೆಗಿಬೇಕು ಅಂತಾರೆ ಅಂದರೆ ಯಾವಾಗಲೂ ಕೂಡ ಮುಳ್ಳು ಚುಚ್ಚಿದಾಗ ಇನ್ನೊಂದು ಶಾರ್ಪ್ ಆಬ್ಜೆಕ್ಟಿಂದನೇ ಅದನ್ನು ತೆಗೀಬೇಕಾಗತ್ತೆ ಸೂಜಿ ಪಿನ್ನು ಏನೂ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಮುಳ್ಳೇ ಆಸರೆ ವಿಷ ಯಾವಾಗ ಒಬ್ಬ ಮನುಷ್ಯನಿಗೆ ಹಾವು ಅಥವಾ ಹಾವು ಕಡ್ದಾಗ ಅದರದ್ದು ಚಿಕಿತ್ಸಾ ಪದ್ಧತಿಯಲ್ಲಿ ಆ್ಯಂಟಿ ಸ್ನೇಕ್ ವೆನಮ್ ಅಂದರೆ ವಿಷದಿಂದನೇ ತಯಾರು ಮಾಡಿರುವಂಥ ಔಷಧಿನೇ ಅವನಿಗೆ ಕೊಡಲಾಗ್ತದೆ ಅದರಿಂದ ಜೀವ ಉಳಿತದೆ ಮೆತ್ತರೆ ಇನ್ನು ಬರೆ ಕೊಡುವುದು ಕೂಡ ಅಷ್ಟೇ ಒಂದು ಸಾರಿ ಬರೆ ಕೊಟ್ಟಾಗ ಅಲ್ಲಿ ಗಾಯ ಆಗುತ್ತೆ ಗಾಯ ಆದಾಗ ಹೊರಗಡೆಯಿಂದ ಕ್ರಿಮಿ ಕೀಟಗಳ ಆಗುತ್ತೆ ಆ ಕ್ರಿಮಿ ಕೀಟಗಳನ್ನು ಎದುರಿಸಲಿಕ್ಕಾಗಿ ನಮ್ಮ ದೇಹದೊಳಗಡೆ ಆ್ಯಂಟಿ ಕ್ರಿಮಿ ಕೀಟ ಅಂದರೆ ಅದನ್ನು ಎದುರಿಸುವಂಥ ಒಂದು ಸೈನಿಕ ಬಲ ಇಮ್ಯುನಿಟಿ ಪವರ್ ಏನಿದೆ ಜಾಗೃತಗೊಳ್ಳುತ್ತೆ ಆಗ ಅದರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಹವನ್ನು ಜಯಗಳಿಸಿ ಆ ಉಂಡನ್ನು ಹೀಲ್ ಮಾಡ್ತದೆ ಇದು ಏನಿದೆ ಹಿಂದಿಕಿನಿಂದ ಬಂದಿರುವಂಥ ಒಂದು ಪದ್ಧತಿ ಇಮ್ಯುನಿಟಿ ಪವರನ್ನು ರೈಸ್ ಮಾಡಲಿಕ್ಕಾಗಿ ಅದೇ ರೀತಿಯಾಗಿ ವ್ಯಾಕ್ಸಿನೇಷನ್ ಅದಕ್ಕಿಂತಲೂ ಮುಂಚೆ ಎರಡು ಶಬ್ದಗಳ ಬಗ್ಗೆ ನೀವು ಸಾಮಾನ್ಯ ಜ್ಞಾನ ತಿಳಿದುಕೊಳ್ಳೇಬೇಕು ಆ್ಯಂಟಿಜೆನ್ ಮತ್ತು ಆ್ಯಂಟಿಬಾಡೀಸ್ ಅಂತ ಆ್ಯಂಟಿಜೆನ್ ಅಂದರೆ ಏನು ಅಂದರೆ ಹೊರಗಡೆಯಿಂದ ದಾಳಿ ಮಾಡುವಂತಹ ಬ್ಯಾಕ್ಟೀರಿಯಾ ವೈರಸ್ಗಳು ಪ್ರೋಟಾಜೋವಾ ಅಥವಾ ಯಾವುದೇ ಒಂದು ಅನ್ಯ ಕ್ರಿಮಿ ಕೀಟ ಇದ್ದರೂ ಕೂಡ ಅದೆಲ್ಲದಕ್ಕೂ ಕೂಡ ಆ್ಯಂಟಿಜೆನ್ ಅಂತಾರೆ ಹೊರಗಡೆಯಿಂದ ದಾಳಿ ಮಾಡುವಂತಹ ಕಳ್ಳನನ್ನು ಆ್ಯಂಟಿಜೆನ್ ಅಂತಾರೆ ನಮ್ಮ ದೇಹದೊಳಗಡೆ ಇದ್ಕೊಂಡು ಆ್ಯಂಟಿಜನ್ನಿನ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಪೋಲೀಸರಿಗೆ ಆ್ಯಂಟಿಬಾಡೀಸ್ ಅಂತಾರೆ ನೆನ್ಪಿಟ್ಕೊಳ್ಳಿ ಕಳ್ಳರು ಆ್ಯಂಟಿಜನ್ ಪೋಲೀಸ್ ಆ್ಯಂಟಿಬಾಡೀಸ್ ಯಾವಾಗ ಕಳ್ಳರ ದಾಳಿ ಈ ದೇಹದ ಮೇಲೆ ಆಗುತ್ತೆ ಆಗ ದೇಹದೊಳಗಡೆ ಇರುವಂಥ ಸ್ತಬ್ಧವಾಗಿ ಮಲಗಿರುವಂತಹ ಆ್ಯಂಟಿಬಾಡೀಸ್ ಅಥವಾ ಪೊಲೀಸ್ ಸಿಸ್ಟಮ್ ಸೈನ್ಯ ಬಲ ಏನಿದೆ ಜಾಗೃತಗೊಳ್ಳುತ್ತೆ ಆಗ ಅದರ ವಿರುದ್ಧ ಹೋರಾಟ ಮಾಡುತ್ತೆ ಆಗ ಅದನ್ನು ನಾಶ ಮಾಡಿ ದೇಹವನ್ನು ಹೊರ ದಾಳಿ ದಾಳಿಕೋರರಿಂದ ರಕ್ಷಣೆ ನೀಡುತ್ತೆ ಇದೇ ಇಮ್ಯೂನ್ ಸಿಸ್ಟಮ್ ಯಾವಾಗ ಕಳ್ಳರ ಸಂಖ್ಯೆ ಪೊಲೀಸರ ಸಂಖ್ಯೆಗಿಂತ ಹೆಚ್ಚಾಗುತ್ತೆ ರೋಗದ ಬಲ ಹೆಚ್ಚಾಗತ್ತೆ ಆಗ ದೇಹವನ್ನು ನಾಶ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾವಾಗ ಪೋಲೀಸರ ಬಲ ಆ್ಯಂಟಿ ಬಾಡೀಸಿನ ಬಲ ಜಾಸ್ತಿ ಇರುತ್ತೆ ಆ್ಯಂಟಿ ಜನ್ಸ್ ಮೇಲೆ ವಿರುದ್ಧ ಹೋರಾಟ ಮಾಡಿ ಪೊಲೀಸರ ಜಯ ಆಗುತ್ತೆ ದೇಹವನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿಡಲಿಕ್ಕೆ ಸಹಾಯ ಮಾಡುತ್ತದೆ ಯಾರದ ಇಮ್ಯುನಿಟಿ ಪವರ್ ಕಮ್ಮಿ ಇರ್ತದೆ ಅವರ ದೇಹದೊಳಗಡೆ ಆ್ಯಂಟಿಬಾಡೀಸ್ ಅಥವಾ ಪೋಲೀ ಸಿಸ್ಟಮ್ ಸೈನ್ಯಬಲ ತುಂಬ ಅಧೀರನಾಗಿರ್ತದೆ ಯಾವಾಗೇ ಅವರ ಬಾಡಿ ಟೈಫಾಯ್ಡ್ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯ ಹೆಪಟೈಟಿಸ್ ಬಿ ಟಿ ಬಿ ರೀತಿಯಾದ ಇನ್ಫೆಕ್ಷಿಯಸ್ ಡಿಸೀಸ್ಗೆ ಯಾವಾಗ ಎಕ್ಸ್ಪೋಸ್ ಆಗುತ್ತೆ ಆಗ ಅವರ ಬಾಡಿಯಲ್ಲಿರುವಂಥ ಇಮ್ಯೂನ್ಸ್ ನಿರ್ಬಲವಾದ ಇಮ್ಯೂನ್ ಸಿಸ್ಟಮು ಕುಸಿತ ಬರ್ತದೆ ಕಳ್ಳರ ಸಂಖ್ಯೆ ಹೆಚ್ಚಾಗುತ್ತೆ ಪೊಲೀಸರ ಸಂಖ್ಯೆ ಕಮ್ಮಿ ಆಗುತ್ತೆ ಕಳ್ಳರ ಬಲ ಹೆಚ್ಚಾಗುತ್ತೆ ಪೊಲೀಸರ ಬಲ ಕಮ್ಮಿ ಆಗುತ್ತೆ ಆಗ ಕೊನೆಯದಾಗಿ ಆ್ಯಂಟಿ ಜಯ ಆಗುತ್ತೆ ಆ್ಯಂಟಿಬಾಡೀಸ್ ಅಥವಾ ನನ್ನ ದೇಹದ ನಾಶ ಆಗ್ಲಿಕ್ಕೆ ಶುರು ಮಾಡುತ್ತೆ ಇದು ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥದ್ದು ಯಾರ್ದು ಇಮ್ಯುನಿಟಿ ಪವರ್ ಹೆಚ್ಚಿರ್ತದೆ ಆ್ಯಂಟಿಬಾಡೀಸ್ ಜಾಸ್ತಿ ಇರ್ತದೆ ಆ್ಯಂಟಿಜೆನ್ಸ್ ವಿರುದ್ಧ ಹೋರಾಟ ಮಾಡುವಂಥ ತಾಕತ್ತು ಶಕ್ತಿ ಜಾಸ್ತಿ ಇರ್ತದೆ ಆಗ ದೇಹದ ಜಯ ಆಗುತ್ತೆ ಇದು ಏನಿದೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಇಮ್ಯೂನ್ ಸಿಸ್ಟಮ್ದು ಓಕೆ ಯಾವಾಗ ನೀವು ವ್ಯಾಕ್ಸಿನ್ ತೆಗೆದುಕೊಳ್ತೀರಾ ವ್ಯಾಕ್ಸಿನ್ ಅಂದರೆ ವಿಶೇಷವಾಗಿ ಏನಿರೋದಿಲ್ಲ ಆಯಾ ರೋಗಕ್ಕೆ ಸಂಬಂಧಪಟ್ಟ ವ್ಯಾಕ್ಸ್ ಆಯಾ ರೋಗಕ್ಕೆ ಸಂಬಂಧಪಟ್ಟ ವೈರಸ್ ಅಥವಾ ಬ್ಯಾಕ್ಟೀರಿಯ ಅನ್ನೇ ಡಿಆಕ್ಟಿವೇಟೆಡ್ ಸ್ಟೇಟಲ್ಲಿ ನಮ್ಮ ದೇಹದೊಳಗಡೆ ಇಂಟ್ರಡ್ಯೂಸ್ ಮಾಡಲಾಗ್ತದೆ ಫಾರ್ ಎಕ್ಸಾಂಪಲ್ ಟೈಫಾಯ್ಡಿಗೆ ವ್ಯಾಕ್ಸಿನ್ ಇದೆ ಅಂತ ತಿಳ್ಕೊಳ್ಳಿ ಟೈಫಾಯ್ಡನ್ನು ಕ್ರಿಯೇಟ್ ಮಾಡುವಂತಹ ಕ್ರಿಮಿಯ ಕ್ರಿಮಿಯನ್ನು ಡಿಆಕ್ಟಿವೇಟ್ ಮಾಡಿ ನಮ್ಮ ಒಳಗಡೆ ಇಂಟ್ರಡ್ಯೂಸ್ ಮಾಡೋದು ರೇಬೀಸ್ ವ್ಯಾಕ್ಸಿನ್ ಇದೆ ರೇಬೀಸ್ ವೈರಸ್ ಏನಿದೆ ಡಿಆಕ್ಟಿವೇಟೆಡ್ ಸ್ಟೇಜಲ್ಲಿ ನಮ್ಮ ದೇಹದೊಳಗಡೆ ಇಂಟ್ರಡ್ಯೂಸ್ ಮಾಡಲಾಗ್ತದೆ ಯಾವಾಗ ಡಿಆಕ್ಟಿವೇಟೆಡ್ ವೈರಸ್ ನಮ್ಮ ದೇಹದೊಳಗಡೆ ಕಡಿಮೆ ಪ್ರಮಾಣದಲ್ಲಿ ಇಂಟ್ರಡ್ಯೂಸ್ ಮಾಡಲಾಗ್ತದೆ ಆಗ ದೇಹದಿಂದ ಮೆಸೇಜ್ ಹೋಗುತ್ತೆ ಓಕೆ ರೇಬೀಸ್ ವೈರಸ್ ನಿನ್ನ ದೇಹದೊಳಗಡೆ ಬಂದಿದೆ ಅಥವಾ ಟೈಫಾಯ್ಡ್ ವೈ ಏನು ಕ್ರಿಮಿ ಏನಿದೆ ನಿನ್ನ ದೇಹದೊಳಗಡೆ ಬಂದಿದೆ ಕೊರೋನಾಕ್ಕೆ ಸಂಬಂಧಪಟ್ಟ ವೈರಸ್ ನಿನ್ನ ದೇಹದೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿನ್ನ ದೇಹದೊಳಗಡೆ ಏನು ಸೈನ್ಯ ಬಲ ಅಥವಾ ಪೊಲೀಸ್ ಬಲ ಅಥವಾ ಆ್ಯಂಟಿ ಬಾಡೀಸ್ ಬಲ ಏನು ಬೇಕು ಅದನ್ನು ವೃದ್ಧಿ ಮಾಡು ಅಂತ ಪ್ರಕೃತಿಯಿಂದ ಬಾಡಿಗೆ ಬಾಡಿಯಿಂದ ಆ್ಯಂಟಿಬಾಡೀಸ್ಗೆ ಮೆಸೇಜ್ ಹೋಗುತ್ತೆ ಆಗ ಬಾಡಿಸ್ ಸಂಖ್ಯೆ ಉತ್ಪತ್ತಿ ಆಗ್ಲಿಕ್ಕೆ ಶುರು ಮಾಡ್ತದೆ ಆಗ ಆ್ಯಂಟಿಜೆನ್ ವಿರುದ್ಧ ಹೋರಾಟ ಮಾಡಿ ಆ ಆ್ಯಂಟಿಜೆನ್ನನ್ನು ನಾಶ ಮಾಡುತ್ತೆ ಆಗ ಬಾಡಿಸ್ ಕ್ರಿಯೇಟ್ ಆಯಿತು ಅಂತ ಅರ್ಥ ಆ ವ್ಯಾಕ್ಸಿನ್ ತೆಗೆದುಕೊಂಡಾಗ ಅದರ ವಿರುದ್ಧ ಹೋರಾಟ ಮಾಡುವಂಥ ಹೊಸ ಬಾಡೀಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅರ್ಥ ಇದೇ ರೀತಿಯಾಗಿ ಎಲ್ಲ ವ್ಯಾಕ್ಸಿನ್ಗೂ ಕೂಡ ಸಂಬಂಧ ಬೀಳುತ್ತೆ ಅದು ಪೋಲಿಯೋ ಇರ್ಬೋದು ಮಮ್ಸ್ ಮಿಸಲ್ಸ್ ರೂಬೆಲ್ಲ ಇರ್ಬೋದು ಆಮೇಲೆ ಟಿ ಟಿ ಇರ್ಬೋದು ರೇಬೀಸ್ ಇರ್ಬೋದು ಎಲ್ಲ ವ್ಯಾಕ್ಸಿನ್ಗೂ ಕೂಡ ಇದೇ ಕಾನ್ಸೆಪ್ಟೇ ಅಳವಡಿಕೆ ಆಗುತ್ತೆ ಮಿತ್ರ ಇದು ಏನಿದೆ ಬೇಸಿಕ್ ಕಾನ್ಸೆಪ್ಟ್ ಇನ್ನು ನೆಕ್ಸ್ಟ್ ಕ್ವಶನ್ ವ್ಯಾಕ್ಸಿನ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೇಫಾ ಖಂಡಿತವಾಗೂ ಇಲ್ಲ ಚಿಕ್ಕ ಮಕ್ಕಳಿಗೆ ಇವತ್ತಿಗೂ ಕೂಡ ಮಮ್ಸ್ ಮೀಸಲ್ಸ್ ರುಬೆಲ್ಲ ಅಮ್ಮ ಅಮ್ಮ ಏನಂತಾರೆ ಗೊಬ್ಬರ ಏನಂತಾರೆ ಕೆಲವು ಕಡೆ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆ ಮೈ ತುಂಬ ಆಗಿ ಜ್ವರ ಏನು ಬರ್ತದೆ ಚಿಕನ್ ಪಾಕ್ಸ್ ಸ್ಮಾಲ್ ಪಾಕ್ಸ್ ಥರ ಏನಿರ್ತದೆ ಅದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಕೊಡ್ತಾರೆ ಇವತ್ತಿಗೂ ಕೂಡ ಸಾಕಷ್ಟು ಜನರಲ್ಲಿ ವ್ಯಾಕ್ಸಿನ್ ತೊಗೊಂಡವರಿಗೂ ಕೂಡ ಮತ್ತೆ ರಿಪೀಟ್ ಆಗುತ್ತೆ ಹತ್ತನೇ ವಯಸ್ಸಲ್ಲಿ ಎಂಟನೇ ವಯಸ್ಸಲ್ಲಿ ಆರನೇ ವಯಸ್ಸಲ್ಲಿ ಸಾಕಷ್ಟು ಕೇಸಸ್ ಇದ್ದಾವೆ ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿದ್ದರೂ ಕೂಡ ಅಮ್ಮ ಅಥವಾ ಗೊಬ್ಬರ ಏನಂತೀವಿ ನಾವು ವೈರಲ್ ಇನ್ಫೆಕ್ಷನ್ ಸಾಕಷ್ಟು ಜನರಿಗೆ ನೋಡಲಿಕ್ಕೆ ಸಿಗ್ತದೆ ಪೋಲಿಯೋ ಕೂಡ ಸಾಕಷ್ಟು ಜನರಿಗೆ ಆದರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಪೋಲಿಯೋ ವಿರುದ್ಧ ನಾವು ಏನು ವ್ಯಾಕ್ಸಿನೇಷನನ್ನು ಇಡೀ ರಾಷ್ಟ್ರಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಏನು ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಹಿಡಿತದ ಹಿಡಿತದಲ್ಲಿ ತರಲಿಕ್ಕೆ ಪೋಲಿಯೋ ವ್ಯಾಕ್ಸಿನ್ನು ತುಂಬ ಸಹಾಯಕಾರಿಯಾಗಿದೆ ಅಂತ ಇತಿಹಾಸ ಪುಟ ಅಥವಾ ಎವಿಡೆನ್ಸ್ ಅಥವಾ ಸೈಂಟಿಫಿಕಲ್ ಎವಿಡೆನ್ಸ್ ಏನಿದೆ ಗೊತ್ತಾಗುತ್ತೆ ಸೊ ಒಟ್ಟಾರೆಯಾಗಿ ಪ್ರಪ್ರಥಮವಾಗಿ ವ್ಯಾಕ್ಸಿನೇಷನ್ ಸೆಕೆಂಡು ಎಲ್ಲಕ್ಕಿಂತ ಮುಂಚೆ ಬರೋದು ನಮ್ಮ ದೇಹದ ಇಮ್ಯುನಿಟಿ ಪವರ್ ನಮ್ಮ ದೇಹದ ಇಮ್ಯು ನ್ಯಾಚುರಲ್ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಖಂಡಿತವಾಗಿಯೂ ಕೂಡ ವ್ಯಾಕ್ಸಿನ ಅವಶ್ಯಕತೆ ಇರೋದಿಲ್ಲ ವ್ಯಾಕ್ಸಿನ್ ಹಾಕಿಕೊಳ್ಳುವಂಥ ಉದ್ದೇಶ ಏನು ಅಂದರೆ ಆರ್ಟಿಫಿಷಿಯಲ್ಲಾಗಿ ಆ್ಯಂಟಿಜೆನ್ಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆ್ಯಂಟಿ ಬಾಡೀಸನ್ನು ಕ್ರಿಯೇಟ್ ಮಾಡೋದು ಅಂತ ಅರ್ಥ ತುಂಬ ಒಳ್ಳೆಯ ಎಕ್ಸಾಂಪಲ್ಸ್ ಅಂದರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ವೈದ್ಯರು ಸಿಸ್ಟರು ನರ್ಸು ಅಂಥವರಿಗೆಲ್ಲ ಏನಿದೆ ಇಮ್ಯುನಿಟಿ ಪವರ್ ಒಂಚೂರು ಸ್ಟ್ರಾಂಗ್ ಆಗಿರ್ತದೆ ಯಾಕೆ ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಅವರು ಪ್ರತಿನಿತ್ಯದ ಕಾರ್ಯ ಕೆಲಸ ಏನಿದೆ ಇನ್ಫೆಕ್ಷಿಯಸ್ ಡಿಸಾರ್ಡರ್ಸ್ ಇಂದ ಬಳಲ್ತಾ ಇರುವಂಥ ಪೇಷಂಟ್ ಜೊತೆಯೇ ಅವ್ರ ಜೀವನ ಇರ್ತದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಟಿ ಬಿ ಪೇಷೆಂಟ್ ಜೊತೆ ಜೀವನ ಡೆಂಗೂ ಪೇಷಂಟ್ ಜೊತೆ ಜೀವನ ಚಿಕನ್ ಗುನ್ಯಾ ಪೇಷಂಟ್ ಜೊತೆ ಜೀವನ ಟೈಫಾಯ್ಡ್ ಪೇಷಂಟ್ ಜೊತೆ ಜೀವನ ಎಚ್ ಐ ವಿ ಪೇಷೆಂಟ್ ಜೊತೆ ಜೀವನ ಮಮ್ಸ್ ಮೀಸಲ್ಸ್ ರೂಬೆಲ್ಲಾ ಈ ರೀತಿಯಾದ ಸಮಸ್ಯೆಯಿಂದ ಬಳಲ್ತಾ ಇರೋದು ಜೊ ಜೊತೆ ಜೀವನ ಈ ರೀತಿಯಾಗಿ ಪದೇ ಪದೇ ನಮ್ಮ ದೇಹವನ್ನು ಈ ರೀತಿಯಾದ ಇನ್ಫೆಕ್ಷಸ್ ಡಿಸಾರ್ಡರ್ಸ್ಗೆ ಎಕ್ಸ್ಪೋಸ್ ಆಗೋದರಿಂದ ಅವರವರ ದೇಹದಲ್ಲಿ ಆಯಾ ಏನು ಕೆಲಸ ಮಾಡ್ತಾ ಇರ್ತಾರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರ ದೇಹದಲ್ಲಿ ನ್ಯಾಚುರಲ್ಲಾಗಿ ಅದರ ವಿರುದ್ಧ ಹೋರಾಟ ಮಾಡುವಂಥ ಆ್ಯಂಟಿಬಾಡೀಸ್ ಆಲ್ರೆಡಿ ಕ್ರಿಯೇಟ್ ಆಗಿರ್ತದೆ ಅದೇ ಕಾರಣಕ್ಕೇನಿದೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಾಕಷ್ಟು ಜನರದ ಇಮ್ಯುನಿಟಿ ಪವರು ಸ್ಟ್ರಾಂಗ್ ಆಗಿರ್ತದೆ ಇನ್ನು ಸಾಕಷ್ಟು ಕಡೆ ಕೆಲವೊಂದು ಟ್ರೈಬಲ್ ಪೀಪಲ್ಸ್ ಇರ್ತಾರೆ ಕೆಲವೊಂದು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಅಥವಾ ದ್ವೀಪಗಳಾಗಿರ್ಬೋದು ಅಲ್ಲಿ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗಳಿಲ್ಲ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ನಿಮಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ಸ್ ಇಲ್ಲ ಯಾವುದೇ ಕಾರಣಕ್ಕೂ ಡಾಕ್ಟರ್ಸ್ ಲಭ್ಯ ಇರೋದಿಲ್ಲ ಪ್ರತಿಯೊಂದು ಕೂಡ ನೈಸರ್ಗಿಕ ನಿಸರ್ಗದಿಂದನೇ ತೆಗಿಬೇಕು ನಿಸರ್ಗದಿಂದನೇ ತಿನ್ನಬೇಕು ನಿಸರ್ಗದಿಂದನೇ ಕುಡಿಬೇಕು ಒಂದು ಏನಿದೆ ಆ ರೀತಿಯ ಜನರಲ್ಲಿ ಬೈ ಬಾರ್ನ್ ಏನಿದೆ ಇಮ್ಯುನಿಟಿ ಪವರು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಆಗಿರ್ತದೆ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಕ್ಸಿನೇಷನ್ಗಿಂತಲೂ ಮುಂಚೆ ನಮ್ಮ ನ್ಯಾಚುರಲ್ ಇಮ್ಯುನಿಟಿ ಪವರ್ ಏನಿದೆ ಸಿಸ್ಟಮ್ ಏನಿದೆ ಅದು ಭಾಳ ಮುಖ್ಯವಾಗಿರುತ್ತೆ ಸೆಕೆಂಡು ಖಂಡಿತವಾಗೂ ವ್ಯಾಕ್ಸಿನೇಷನ್ ಕೆಲಸ ಮಾಡುತ್ತೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತಿಲ್ಲ ಅದರಿಂದ ಲಾಭ ಆಗದೇ ಇದ್ದರೂ ಕೂಡ ಹಾನಿಯಂತೂ ಖಂಡಿತವಾಗೂ ಆಗೋದಿಲ್ಲ ಓಕೆ ಇದೇನಿದೆ ಬಟ್ ರಿಯಾಕ್ಷನ್ಸ್ ರಿಯಾಕ್ಷನ್ಸ್ ಬಗ್ಗೆ ನಾನು ಮಾತನಾಡೋದಿಲ್ಲ ಯಾಕಂದರೆ ಯಾರ ದೇಹಕ್ಕೆ ಯಾವ ಇಂಜೆಕ್ಷನ್ನು ಯಾವ ಮಾತ್ರೆ ಸಿಂಪಲ್ಲಾಗಿ ಒಂದು ಪ್ಯಾರಾಸಿಟಮಲ್ ಮಾತ್ರೆ ಕೂಡ ರಿಯಾಕ್ಷನ್ ಆಗುತ್ತೆ ಕೆಲವರಲ್ಲಿ ಕೆಲವರಲ್ಲಿ ಕೇವಲ ಕಿಲ್ಲರ್ ಮಾತ್ರೆ ರಿಯಾಕ್ಷನ್ ಆಗುತ್ತೆ ಕೆಲವರಲ್ಲಿ ಒಂದು ಸಿಂಪಲ್ ತಲೆನೋವಿನ ಮಾತ್ರೆ ಕೊಟ್ಟು ರಿಯಾಕ್ಷನ್ ಆಗುವಂಥ ಕೇಸಸ್ ನಾವು ನೋಡಿದ್ದೀವಿ ಸೊ ಹೀಗಾಗಿ ರಿಯಾಕ್ಷನ್ ಎನ್ನುವಂಥ ಏನು ಶಬ್ದ ಇದೆ ಅದು ಮಾಡ್ಕೊಳ್ಳೋರಿಗೂ ಗೊತ್ತಿಲ್ಲ ಇಂಜೆಕ್ಷನ್ ಮಾಡೋರಿಗೂ ಕೂಡ ಗೊತ್ತಿಲ್ಲ ಸೊ ಈಗೇನಿದೆ ಸಂಪೂರ್ಣವಾಗಿ ಎಲ್ಲೋ ಒಂದು ಹತ್ತು ಲಕ್ಷಕ್ಕೊಂದು ಕೋಟಿಗೊಂದು ಕೇಸಸ್ ಆದರೂ ಆಗ್ಬೋದು ಬಟ್ ಅದೇನು ದೊಡ್ಡ ವಿಚಾರ ಅಲ್ಲ ಸೊ ಏನು ಆಗ್ತಾ ಇರೋದನ್ನು ನಾವು ಕಂಪೇರ್ ಮಾಡಿ ನೋಡಿದರೆ ರಿಯಾಕ್ಷನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಒಟ್ಟಾರೆಯಾಗಿ ನನ್ನ ಫೈನಲ್ ಕನ್ಕ್ಲೂಷನ್ನು ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಏನಾದರೂ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮ ಫೋನ್ ಕಾಲ್ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೇ ಹೆಲ್ದಿ